ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ರೂಪಾಕ್ಷ್. ಸೊ ನೋಡ್ರಿ, ನಾವು ಹಿಂದಿನ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಇಂಡಿಯಾ ಪಾಕಿಸ್ತಾನ್ ಮತ್ತು ಇಂಡಿಯಾ ಚೈನಾ ಬಾರ್ಡರ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂದರೆ ಇಂಡಿಯಾ ನೇಪಾಳ್ ಬಾರ್ಡರ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಯಾಕೆ ಇಂಡಿಯಾ ನೇಪಾಳ್ ಬಾರ್ಡರ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಸೊ ನೋಡ್ರಿ, 2020ರಲ್ಲಿ ನೇಪಾಳದವ್ರು ಏನು ಮಾಡಿದ್ರು ಅಂದರೆ ಹೊಸ ಪೊಲಿಟಿಕಲ್ ಮ್ಯಾಪ್ನ ಬಿಟ್ಟಿದ್ರು, ಅಂದರೆ ನೇಪಾಳದ ಹೊಸ ಮ್ಯಾಪ್ನ ಬಿಟ್ಟಿದ್ರು. ಅದರಲ್ಲಿ ಏನು ಮಾಡಿದ್ರು ಅಂದರೆ ನಮ್ಮ ಮೂರು ಟೆರಿಟರಿನ ಅವರು ಏನಂತ ತೋರಿಸಿದ್ರಪ್ಪ, ಪಾರ್ಟ್ ಆಫ್ ನೇಪಾಳ್ ಅಂತ ತೋರಿಸಿದ್ರು. ಯಾವ್ಯಾವುದಂದರೆ ಕಾಲಾಪಾಣಿ, ಲಿಪ್ಪು ಲೇಕ್ ಮತ್ತು ಲಿಂಪಿಯಾದುರ ಅಂತೇಳಿ ಈ ಮೂರು ಏರಿಯಾಸ್ ಏನು ಮಾಡಿದ್ರಪ್ಪ ಅಂದ್ರೆ ಅವರು ನಮ್ಮ ಟೆರಿಟರಿ ಒಳಗೆ ಬರುತ್ತೆ, ಇದು ಇಂಡಿಯನ್ ಪಾರ್ಟ್ ಅಲ್ಲ, ಇದು ನಮ್ಮ ಪಾರ್ಟ್ ಅಂತ ಹೇಳಿದರು. ಬಟ್ ಇಂಡಿಯಾ ಏನು ಹೇಳ್ತಂದರೆ ಇಲ್ಲ ಇಲ್ಲ, ಇದು ನಮ್ಮ ಪಾರ್ಟು, ಯಾಕಂದರೆ ನಾವು ಉತ್ತರಾಖಂಡದ ಒಂದು ಡಿಸ್ಟಿಕ್ ಒಳಗೆ ಇದು ಬರ್ತದೆ, ಹಾಗಾಗಿ ಇದು ನಮ್ಮ ಜುರಿಗ್ರಿಷನ್ ಒಳಗೆ ಬರುತ್ತೆ, ಯಾಕಂದರೆ ನಾವು ಉತ್ತರಾಖಂಡದ ಒಂದು ಪಾರ್ಟ್ ಆಗಿದ್ದನ್ನು ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಆಡಳಿತ ನಡೆಸ್ತಿದ್ವಿ, ಹಾಗಾಗಿ ಇದು ನಿಮ್ಮ ಪಾರ್ಟ್ ಅಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ನೇಪಾಳದವರು ಈ ಪೊಲಿಟಿಕಲ್ ಮ್ಯಾಪ್ನ ರಿಲೀಸ್ ಮಾಡಿದರು, ಮುಂಚೆ ಯಾಕೆ ರಿಲೀಸ್ ಮಾಡಿದ್ದಿಲ್ಲ ಅಂದರೆ, ಸೊ ನೋಡಿರಿ, ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಏನು ಮಾಡಿದ್ರಪ್ಪ ಅಂದರೆ ಒಂದು ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ ಅಂತ ಮಾಡಿದರು, ಆಲ್ ವೆದರ್ ಲಿಂಕ್ ರೋಡ್ ಅಂಥೇಳಿ. ಎಲ್ಲಿಗೆ ಮಾಡಿದ್ರು ಅಂದರೆ ಇಂಡಿಯಾ ಚೈನಾ ಬಾರ್ಡ್ರಿಗೆ ಮಾಡಿದರು. ಸೊ ನೋಡಿರಿ, ಇಂಡಿಯಾ ಮತ್ತು ಚೈನಾ ಬಾರ್ಡ್ರಿಗೆ ಏನು ಮಾಡಿದ್ರು ಅಂದರೆ ಆಲ್ ವೆದರ್ ಲಿಂಕ್ ರೋಡ್ ಅಂತ ಮಾಡಿದರು, ಈ ಕಾಲಾಪಣಿಯಿಂದ ಲಿಪ್ಪು ಲೇಕ್ ಇದೆಯಲ್ಲ ಇಲ್ಲಿವರೆಗೂ. ಸೊ ಅದಕ್ಕೆ ಏನು ಮಾಡಿದ್ರು ಅಂದರೆ ಅವರು, ಇದೇನಾಗತ್ತಪ್ಪ ಅಂದರೆ ನಮ್ಮ ಫೇಮಸ್ ಕೈಲಾಸ ಮಾನವ ಸರೋವರ ಯಾತ್ರೆ ಇದೆಯಲ್ಲ, ಅದ್ರದ್ದು ಪಾರ್ಟ್ ಆಫ್ ಪ್ರಾಜೆಕ್ಟ್ ಆಗುತ್ತೆ. ಅಲ್ಲಿ ಏನಾಗ್ತದೆ ಅಂದರೆ ಇದ್ರ ಮೂಲಕ ಹೋಗೋದ್ರಿಂದ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ ಇರೋದ್ರಿಂದ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ರೋಡ್ ಹದಿಗೆಟ್ಬಿಟ್ಟಿರುತ್ತೆ, ಅಲ್ಲಿ ಹಿಮ ಬೀಳೋದಾಗಿರ್ಬೋದು, ಮಳೆಗಾಲದಲ್ಲಿ ಮಳೆ ಬೀಳೋದಾಗಿರ್ಬೋದು ಅದರಿಂದ. ಬಟ್ ಆಲ್ ವೆದರ್ ಕೊಡೋದ್ರಿಂದ ಆ ಥರ ಹಾಳಾಗಲ್ಲ. ಆಮೇಲೆ ಏನಾಗುತ್ತೆ ಅಂದರೆ ಮಾನಸ ಸರೋವರಕ್ಕೆ ಹೋಗ್ಬೇಕಾದ್ರೆ ಟೈಮ್ ರೆಡ್ಯೂಸ್ ಆಗುತ್ತೆ. ಈ ಉದ್ದೇಶಕ್ಕೆ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಆಲ್ ವೆದರ್ ಲಿಂಕ್ ರೋಡ್ನ ಸ್ಥಾಪನೆ ಮಾಡಿದರು. ಜೊತೆಗೆ ಇನ್ನೊಂದು ಕಾರಣ ಏನಂದರೆ, ಇಂಡಿಯಾದವ್ರು ಏನು ಮಾಡಿದ್ರು ಅಂದರೆ ಚೈನಾ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಯಾವಾಗಂದರೆ 2015ರಲ್ಲಿ. ಸೊ ಅಲ್ಲಿ ಏನು ಹೇಳಿದ್ರು ಅಂದರೆ ಅವರಿಗೆ, ನಾವು ಇಂಡಿಯಾ ಮತ್ತು ಚೈನಾ ಏನಪ್ಪ ಅಂದರೆ ಲಿಪು ಲೇಕ್ ಏನಿದೆಯಲ್ಲ ಇದ್ರ ಮೂಲಕ ನಾವು ಟ್ರೇಡ್ ಓಪನ್ ಮಾಡೋಣ, ಇಬ್ಬರು ಬೈಲ್ಯಾಟ್ರಲ್ ಟ್ರೇಡ್ನ ಸ್ಟಾರ್ಟ್ ಮಾಡೋಣ, ಮಾಡಿ ಏನು ಮಾಡೋಣ ಅಂದರೆ ನಮ್ಮ ಗೂಡ್ಸ್ನ ನೀವು ತೊಗೊರಿ, ನಿಮ್ಮ ಗೂಡ್ಸ್ನ ನಾವು ತೊಗೋತೀವಿ, ಗೂಡ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿದರು. ಬಟ್ ಇಲ್ಲಿ ಏನಾಗಿತ್ತು ಅಂದರೆ ನಾವು ನೇಪಾಳ ಜೊತೆ ಸಮಾಲೋಚನೆ ಮಾಡಿರಲಿಲ್ಲ. ಸೊ ನಾವು ನೇಪಾಳ ಜೊತೆ ಸಮಾಲೋಚನೆ ಮಾಡಿದ್ರೆ ಇಂಡಿಯಾ ಮತ್ತು ಚೈನಾ ಅವರು ಏನು ಮಾಡಿದ್ರಪ್ಪ ಅಂದರೆ ಬೈಲ್ಯಾಟ್ರಲ್ ಟ್ರೇಡ್ ತೊಗೊಂಡಿದ್ವಿ, ಹಾಗಾಗಿ ಅವರಿಗೆ ಸಿಟ್ಟು ಬಂದು ಏನು ಮಾಡಿದ್ರಪ್ಪ ಅಂದರೆ ಈ ಮ್ಯಾಪ್ನ ತೊಗೊಂಬಂದರು. ಅದಕ್ಕೆ ಇಂಡಿಯಾ ಏನು ಹೇಳ್ತಂದರೆ ಇದೊಂದು ಆರ್ಟಿಫಿಷಿಯಲ್ ಆಗಿದೆ, ಇದೇನಪ್ಪ ಅಂದರೆ ಎಲ್ಲಿ ಹಿಸ್ಟಾರಿಕಲ್ ಫ್ಯಾಕ್ಟ್ ಇಲ್ಲ, ಇದು ಇಟ್ ಲ್ಯಾಕ್ಸ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಆ್ಯಂಡ್ ಇಟ್ ಈಸ್ ಅ ಆರ್ಟಿಫಿಷಿಯಲಿ ಕ್ರಿಯೇಟೆಡ್, ಅಂದರೆ ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಇದಕ್ಕೆ ಯಾವುದೇ ಥರನಾದಂಥ ಹಿಸ್ಟಾರಿಕಲ್ ಎವಿಡೆನ್ಸ್ ಇಲ್ಲ. ಆಮೇಲೆ ಏನು ಮಾಡಬೇಕಂದ್ರೆ ನೇಪಾಳ ಸರ್ಕಾರದವರು ನಮ್ಮ ಇಂಡಿಯಾ ಸಾವರ್ನಿಟಿನ ಬೆಲೆ ಕೊಡಬೇಕು, ಅಂದರೆ ಅದಕ್ಕೆ ನೀವೇನು ಮಾಡ್ಬೇಕಪ್ಪ ಅಂದರೆ ರೆಸ್ಪೆಕ್ಟ್ ಮಾಡಬೇಕು, ಹಾಗಾಗಿ ನೀವೇನು ಮಾಡಿರಿ ಅಂದರೆ ಈ ಮ್ಯಾಪ್ನ ರೀಕನ್ಸಿಡರ್ ಮಾಡಿರಿ ಅಂತ ಹೇಳಿದರು. ಸೊ ನೋಡಿರಿ, ಹಾಗಾದರೆ ಈ ಮಾನಸ ಸರೋವರ ಏರಿಯಾ ಎಲ್ಲಿ ಬರುತ್ತಪ್ಪ ಅಂದರೆ, ಸೊ ನೋಡಿರಿ, ಇಲ್ಲಿ ಮೌಂಟ್ ಕೈಲಾಶ್ ಮಾನಸ ಸರೋವರ ಇದೆ. ಸೊ ಇಲ್ಲಿ ಏನಪ್ಪ ಅಂದರೆ ಲಿಪು ಲೇಕ್ ಇರೋದು. ಸೊ ನೋಡಿರಿ, ಇಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲಿಂದ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಪ್ಪ ಅಂದರೆ ಮ್ಯಾಪ್ ತೊಗೊಂಬಂದಿದ್ದೀನಿ. ಸೊ ಇಲ್ಲಿ ಏನಪ್ಪ ಅಂದರೆ ಲಿಪು ಲೇಕ್ ಪಾಸ್ ಇರೋದು, ಇಲ್ಲಿ ಮೌಂಟ್ ಕೈಲಾಶ್ ಇರೋದು. ಯಾಕೆ ಏನು ಇವು ಮೂರು ಬಾರ್ಡರ್ ಇಂಪಾರ್ಟೆಂಟ್ ಅಂದರೆ, ಸೊ ನೋಡಿರಿ, ಲಿಪು ಲೇಕ್ ಏನಿದೆಯಲ್ಲ ಇದೇನಪ್ಪ ಅಂದರೆ ಟ್ರೈ ಜಂಕ್ಷನ್ ಪಾಯಿಂಟ್. ಇಲ್ಲೇನಾಗುತ್ತೆ ಅಂದರೆ ಇಂಡಿಯಾ, ನೇಪಾಳ್ ಮತ್ತು ಚೈನಾದವರು ಮೂರು ಜನ ಕೂಡ್ತಾರೆ, ಅಂದರೆ ಮೂರು ದೇಶಗಳು ಕೂಡಿಸುವಂಥ ಪಾಯಿಂಟ್ ಯಾವುದು ಅಂದರೆ ಲಿಪು ಲೇಕ್. ಆಮೇಲೆ ಇಲ್ಲೇನಂದರೆ ಸಮುದ್ರ ಮಟ್ಟದಕ್ಕಿಂತ 20,000 ಫೀಟ್ ಹತ್ತಿರ ಎತ್ತರದಲ್ಲಿದೆ ಈ ಲಿಪು ಲೇಕ್ ಏನಿದೆಯಲ್ಲ, ಇದು ಸಮುದ್ರ ಮಟ್ಟಕ್ಕಿಂತ 20,000 ಅಡಿ ಎತ್ತರದಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಇದೊಂದು ಅಬ್ಸರ್ವರ್ ಪಾಯಿಂಟ್ ಆಗುತ್ತೆ. ಸೊ ನೋಡಿರಿ, ಅಬ್ಸರ್ವರ್ ಪಾಯಿಂಟ್ ಅಂದರೆ ಭಾಳ ಎತ್ತರಕ್ಕೆ ಇರೋದ್ರಿಂದ ನೀವು ಬೇರೆ ಕಡೆಯಿಂದ ಯಾವ್ದು ಕಡೆಯಿಂದ ದಾಳಿ ಆಗ್ಬೋದು, ಏನೇ ಮೂಮೆಂಟ್ ಆಗ್ಬೋದು, ಅದನ್ನು ನೀವು ಏನಪ್ಪ ಅಂದರೆ ಈಸಿಯಾಗಿ ವಿಸಿಬಲ್ ಮಾಡ್ಬೋದು. ಹಾಗಾಗಿ ಈ ಲಿಪು ಲೇಕ್ ಅನ್ನೋ ಪಾಯಿಂಟ್ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟು. ಅದೇ ಥರನಾಗಿ ಈ ಕಾಲಾಪಾಣಿ ಇದೆಯಲ್ಲ, ಸೊ ಈ ಕಾಲಾಪಾಣಿ ಏನಪ್ಪ ಅಂದರೆ ಕಾಳಿ ರಿವರ್ ಹರಿಯುತ್ತಲ್ಲ ಅಲ್ಲಿ ಬರುತ್ತೆ. ಸೊ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಪಾಯಿಂಟ್ ಹೇಳಿಬಿಡ್ತೀನಿ, ಏನಂದರೆ 1815ರಲ್ಲಿ, ಸೊ ನೋಡಿರಿ, ಕಿಂಗ್ ಆಫ್ ನೇಪಾಳ್, ನೇಪಾಳದ ರಾಜ ಮತ್ತು ಬ್ರಿಟಿಷರ್ಸು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಯಾವಾಗಪ್ಪ ಅಂದರೆ ಆಂಗ್ಲೋ ನೇಪಾಳಿಯನ್ ಯುದ್ಧ ಆದಮೇಲೆ ಅವರೊಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಏನಂದರೆ ಈ ಕಾಳಿ ರಿವರ್ ಇದೆಯಲ್ಲ ಅದೇ ನಿಮ್ದು ಏನಪ್ಪ ಅಂದರೆ ವೆಸ್ಟರ್ನ್ ಎಂಡ್ ಪಾಯಿಂಟ್ ಅಂತ. ಸೊ ಕಾಳಿ ರಿವರ್ ಏನು ಬರುತ್ತೆ ಅಂದರೆ ಅದು ನಿಮ್ಮ ವೆಸ್ಟರ್ನ್ ಎಂಡ್ ಪಾಯಿಂಟು, ಅದಕ್ಕಿಂತ ಈ ಕಡೆ ಬರೋದೆಲ್ಲ ಏನಪ್ಪ ಅಂದರೆ ಇಂಡಿಯಾ, ಅದಕ್ಕಿಂತ ಆ ಕಡೆ ಬರೋದೆಲ್ಲ ನೇಪಾಳ್ ಅಂತ. ಸೊ ಇಲ್ಲಿ ಕಾಳಿ ರಿವರ್ ಬಂದರೆ ಇದ್ರ ಈಚೆಗೆ ಬರೋದೇನಂದರೆ ನೇಪಾಳ್ ಅಂತ, ಇದ್ರ ಈಚೆಗೆ ಬರೋದೇನಂದರೆ ಇಂಡಿಯಾ ಅಂತ ಅವ್ರು ಹೇಳಿರ್ತಾರೆ. ಸೊ ಇವಾಗ ಏನು ಮಾಡ್ತಿದೆ ಅಂದರೆ ನೇಪಾಳ ಆ ಕ್ಲೇಮ್ನ ಮಾಡ್ತಿದೆ. ಸೊ ನೋಡಿರಿ, ನೀವು ಹೆಂಗಿದ್ರು 1815ರಲ್ಲಿ ಯಾವುದಪ್ಪ ಸುಗಾಯಿ
ಸುಗೌಳಿ ಅಂತೇಳಿ ಒಂದು ಅಗ್ರಿಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ಏನು ಹೇಳಿದ್ರೆ ಅಂದರೆ ಈ ಕಾಲಿ ರಿವರ್ ಏನಿದೆಯಲ್ಲ ಅದು ನಮ್ದೇನಪ್ಪ ಅಂದರೆ ವೆಸ್ಟರ್ನ್ ಮೋಸ್ಟ್ ಪಾಯಿಂಟು. ಸೊ ಹಾಗಾಗಿ ನಮ್ದೇನು ಕಾಲಿ ರಿವರ್ ಬರುತ್ತಲ್ಲ ಅಲ್ಲಿಂದ ನಾವು ಏನಂದರೆ ಬೌಂಡ್ರಿ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡಿರಿ ಈ ಕಾಳಿ ರಿವರ್ ಎಲ್ಲಿ ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ನೋಡಿರಿ ಕಾಲಿ ರಿವರ್ ಒರಿಜಿನೇಟ್ ಆಗೋದು ಇಲ್ಲಿ ಎಲ್ಲಿ ಲಿಂಪಿಯಾ ದುರ ಅಂತೇಳಿ ಇಲ್ಲಿ ಒರಿಜಿನೇಟ್ ಆಗುತ್ತೆ. ಸೊ ಒರಿಜಿನೇಟ್ ಆಗಿ ಇದೇನಪ್ಪ ಅಂದರೆ ಈ ಥರ ಹರಿದು ಬರುತ್ತೆ. ಈ ಏರಿಯಾ ಏನಾಗುತ್ತಂದರೆ ವೆಸ್ಟರ್ನ್ ಪಾಯಿಂಟ್ಸ್ ಪಾರ್ಟ್ಸಲ್ಲಿರೋ ಏರಿಯಾ ಏನಾಗುತ್ತಂದರೆ ಇದು ನೇಪಾಳಕ್ಕೆ ಸೇರುತ್ತೆ. ಬಟ್ ನಾವೀಗೇನು ಮಾಡ್ತಿದ್ವಿ ಅಂದರೆ ಇದೆಷ್ಟೇ ಇದೆಲ್ಲ ಏರಿಯಾ ಇದೆಯಲ್ಲ ಇದು ಇಂಡಿಯನ್ ಅಂಡರ್ ಟೆರಿಟರಿ ಒಳಗಿದೆ. ಬಟ್ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಕಾಳಿ ರಿವರ್ ಒರಿಜಿನೇಟ್ ಏನಾಗುತ್ತಲ್ಲ ಅದ್ರದ್ದು ಇದು ನಮ್ಮ ವೆಸ್ಟ್ ಪಾರ್ಟ್ ಅಂದರೆ ಇದು ನಮ್ಮ ಬೌಂಡ್ರಿ ಆದರೆ ಈ ಏರಿಯಾಸ್ ಏನಪ್ಪ ಅಂದರೆ ನಮ್ಮ ಅಥಾರಿಟಿ ಒಳಗೆ ಬರುತ್ತೆ. ಅದನ್ನು ನೀವು ಯಾವ ಥರ ಕಬ್ಜಾ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ. ಬಟ್ ಇಂಡಿಯನ್ಸ್ ಏನಪ್ಪ ಅಂದರೆ ನಾವೇನು ಮಾಡ್ತಿದ್ವಿ ಅಂದರೆ ನೋಡಿರಿ ನೀವು 19th century ಇದ್ದು ರೆವೆನ್ಯೂ ರೆಕಾರ್ಡ್ಸ್ ಕನ್ಸಿಡರ್ ಮಾಡಿರಿ. ಅದರಲ್ಲಿ ಏನು ಹೇಳಿದ್ದೀವಿ ಅಂದರೆ ಅದರಲ್ಲಿ ಈ ಲಿಪು ಪಿಯಾದುರ ಮತ್ತು ಲಿಪು ಲೇಕ್ ಮತ್ತು ಕಾಲಾಪಣಿ ಏನಿದಾವಲ್ಲ ಅವು ಉತ್ತರಾಖಂಡ ಟೆರಿಟರಿ ಅಂಡರ್ ಜುರಿಡಿಕ್ಷನ್ ಬರುತ್ತೆ. ಅದರಲ್ಲಿ ನಾವೇನು ಮಾಡ್ತಿದ್ರು ಅಂದರೆ ಉತ್ತರಾಖಂಡದ ಪಿಟೋರ್ಗರ್ ಅಂತೇಳಿ ಒಂದು ಡಿಸ್ಟ್ರಿಕ್ಸ್ ಇದೆ ಪಿಟೋರ್ಗರ್ ಅಂತೇಳಿ. ಇದರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಾವು ಈ ಡಿಸ್ಟ್ರಿಕ್ ಅಂಡರ್ ಅಡ್ಮಿನಿಸ್ಟ್ರೇಷನ್ ಒಳಗೆ ಏನು ಮಾಡ್ತಿದ್ವಿ ಅಂದರೆ ಆಳ್ವಿಕೆ ಮಾಡ್ತಿದ್ವಿ. ಹಾಗಾಗಿ ನೀವೇನಂದರೆ ಈ 19th century ಲ್ಯಾಂಡ್ ರೆಕಾರ್ಡ್ಸ್ ನೋಡಿರಿ, ರೆವೆನ್ಯೂ ರೆಕಾರ್ಡ್ಸ್ ನೋಡಿರಿ, ಅಥವಾ ಗೌರ್ಮೆಂಟ್ ರೆಕಾರ್ಡ್ಸ್ ನೋಡಿರಿ, ಅದರಲ್ಲಿ ಪಿಟೋರ್ಗರ್ ಅನ್ನೋ ಡಿಸ್ಟ್ರಿಕ್ಸ್ನ ಅಂಡರ್ ಒಳಗಡೆ ಈ ಮೂರು ಡಿಸ್ಟ್ರಿಕ್ಟ್ನ ನಾವು ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ವಿ. ಹಾಗಾಗಿ ಈ ಪಾರ್ಟ್ಸ್ ನಿಮಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನೇಪಾಳಿಯನ್ಸ್ ಏನು ಹೇಳ್ತಿದ್ರು ಅಂದರೆ ಕಾಳಿ ರಿವರ್ ಆಗಲೇ ಹೇಳಿದ್ನಲ್ಲ ಇದು ವೆಸ್ಟ್ ಸೈಡ್ ಬರೋದ್ರಿಂದ ಇದು ನಮಗೆ ಸೇರಿದ್ದು ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನು ಇಂಡಿಯನ್ ಗೌರ್ಮೆಂಟ್ ರೆಕಗ್ನೈಸ್ ಮಾಡ್ತಿಲ್ಲ. ಹಾಗಾಗಿ ಇನ್ನೊಂದೇನಂದರೆ ಇದ್ರ ಜೊತೆಗೆ ಇನ್ನೂ ಒಂದು ಅವರು ಟೆರಿಟರಿನ ಕ್ಲೇಮ್ ಮಾಡಿದರು. ಯಾವುದಪ್ಪ ಅಂದರೆ ಸುಷ್ಟಾ ಅಂತೇಳಿ, ಸುಷ್ಟಾ ಅನ್ನೋ ಟೆರಿಟರಿನ ಅವರು ಕ್ಲೇಮ್ ಮಾಡಿದರು. ಈ ಸುಷ್ಟಾ ಇದೆಯಲ್ಲ ಇದೆಲ್ಲ ಬರುತ್ತೆ ಅಂದರೆ ಬಿಹಾರಲ್ಲಿ ಬರುತ್ತೆ. ಇದ್ರದ್ದೇನು ಇಶ್ಯೂ ಅಪ್ಪ ಅಂದರೆ ಇಲ್ಲೊಂದು ನದಿ ಹರಿಯುತ್ತೆ, ಆ ನದಿ ಹೆಸರು ಏನಪ್ಪ ಅಂದರೆ ಗಂಡಕಿ ನದಿ ಅಂತೇಳಿ. ಸೊ ನೋಡಿರಿ ಈ ಗಂಡಕಿ ನದಿ ಇದೆಯಲ್ಲ ಇದೇನು ಮಾಡುತ್ತಂದರೆ ಈ ನದಿನ ಅವರು ಒಂದು ಬಾರ್ಡ್ರಾಗಿ ಕನ್ಸಿಡರ್ ಮಾಡಿದರು. ಬಟ್ ಏನಾಗ್ತಿದೆ ಅಂದರೆ ಒಂದು ಪೀರಿಯಡ್ ಆಫ್ ಟೈಮ್ ಆದಮೇಲೆ ಏನಾಗ್ತಿದೆ ಅಂದರೆ ಆ ನದಿ ಹರಿಯೋ ದಿಕ್ಕನ್ನೇ ಚೇಂಜ್ ಮಾಡಿರೋದ್ರಿಂದ ನೇಪಾಳವ್ರು ಏನು ಮಾಡ್ತಿದ್ರು ಅಂದರೆ ಈ ನದಿ ಎಲ್ಲಿ ಬೌಂಡ್ರಿ ಬರುತ್ತಲ್ಲ ಅಲ್ಲಿ ನಮ್ಮ ಸ್ಟೇಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಏನಪ್ಪ ಅಂದರೆ ಬಿಫೋರ್ ಪಾರ್ಟಿಷನ್ ಆದಾಗ ಏನಾಗ್ತಿತ್ತು ಅಂದರೆ ಆ ನದಿ ನೇಪಾಳದ ಹತ್ರ ಹತ್ರ ಹರಿತಿತ್ತು. ಇವಾಗ ಏನಾಗ್ತಿದೆ ಅಂದರೆ ಆ ನದಿ ಕೋರ್ಸ್ ಚೇಂಜ್ ಮಾಡಿದೆ, ಅಂದರೆ ಹರಿಯೋ ದಿಕ್ಕನ್ನು ಚೇಂಜ್ ಮಾಡಿ ಮಧ್ಯದಲ್ಲಿ ಬರ್ತಾ ಇದೆ. ಹಾಗಾಗಿ ಅವ್ರೇನು ಮಾಡ್ತಿದ್ರು ಅಂದರೆ ಈ ಬೌಂಡ್ರಿ ನಮಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನಾವೇನು ಹೇಳ್ತಿದ್ವಿ ಅಂದರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ರೆಕಾರ್ಡ್ಸ್ ನೋಡಿರಿ, ಆ ರೆಕಾರ್ಡ್ಸಲ್ಲಿ ಏನಿದೆ ಆ ಥರ ಬರ್ರಿ ಅಂತ ಹೇಳ್ತಿದ್ವಿ. ಅವ್ರು ಇನ್ನೊಂದು ಕ್ಲೇಮ್ ಮಾಡಿದರು, ನಾವೇನೀಗ ಪೊಲಿಟಿಕಲ್ ಮ್ಯಾಪ್ನ ರಿಲೀಸ್ ಮಾಡಿದ್ವಲ್ಲ ಇದು ಈಗಲೇ ಸ್ಟಾರ್ಟ್ ಆಗಿದ್ದಲ್ಲ, ಇದು 1950 ನಾವೇನು ಮಾಡಿದ್ವಪ್ಪ ಅಂದರೆ ಸರ್ಕ್ಯುಲೇಷನಲ್ಲಿತ್ತು. ಇವಾಗ ನಾವು ಅದನ್ನು ಪಬ್ಲಿಷ್ ಮಾಡಿದ್ವಿ ಅಂದರೆ ವರ್ಲ್ಡಿಗೆ ಗೊತ್ತಾಗಿದೆ. ಬಟ್ ಏನಪ್ಪ ಅಂದರೆ ಈ ಪೊಲಿಟಿಕಲ್ ಮ್ಯಾಪು 1950 ಏನಪ್ಪ ಅಂದರೆ ಇತ್ತು ಅಂತ. ಸೊ ಈ ಇಶ್ಯೂಸ್ನ ಸಾಲ್ವ್ ಮಾಡೋಕ್ಕೆ ಇಂಡಿಯಾ ಸರ್ಕಾರ ಆಗಲಿ ಅಥವಾ ನೇಪಾಳ ಸರ್ಕಾರ ಆಗಲಿ ಯಾವುದೇ ತರನಾದಂಥ ಆ್ಯಕ್ಷನ್ಸ್ ತೊಗೊಂಡಿಲ್ವ ಅಂದರೆ ಆ್ಯಕ್ಷನ್ಸ್ ತೊಗೊಂಡಿತ್ತು ನೋಡಿರಿ. 1988 ಒಂದು ಜಾಯಿಂಟ್ ಲೆವೆಲ್ ಟೆಕ್ನಿಕಲ್ ಬೌಂಡ್ರಿ ಡಿಮಾರ್ಕೇಟನ್ ಕಮಿಟಿ ಅಂತ ಆಗಿತ್ತು. ಅಲ್ಲೇನು ಮಾಡಿದ್ರು ಅಂದರೆ ಎರಡೂ ಕಡೆಯಿಂದ ಬಂದು ಬೌಂಡ್ರಿ ಡಿಮಾರ್ಕೇಟೇಷನ್ ಮಾಡೋಣ, ಅಂದರೆ ಗಡಿ ಎಲ್ಲೆಲ್ಲಿದೆ ಅಂತ ಗುರುತು ಮಾಡೋಣ ಅಂತ ಹೇಳಿದರು. ಅದರಲ್ಲಿ ಏನು ಮಾಡಿದ್ರು ಅಂದರೆ ಎರಡೂ ಏರಿಯಾದವರು ಏನು ಮಾಡಿದ್ರಪ್ಪ ಅಂದರೆ ಬೌಂಡ್ರಿನ ಗುರುತು ಮಾಡಿದರು. ಬಟ್ ಏನಂದರೆ ಈ ಕಾಲಾಪಾಣಿ ಮತ್ತು ಈ ಸುಷ್ಟಾ ರೀಜನ್ ಬಿಟ್ಟು ಎಲ್ಲ ರೀಜನ್ಸ್ನೂ ಏನು ಮಾಡಿದ್ರಪ್ಪ ಅಂದರೆ ಅದರೊಳಗೆ ಮಾರ್ಕ್ ಮಾಡಿದರು. ಸೊ ನೋಡಿರಿ ಕಾಲಾಪಾಣಿ ಮತ್ತು ಸುಷ್ಟಾ ರೀಜನ್ ಬಿಟ್ಟು ಎಲ್ಲ ರೀಸನ್ಸ್ನೂ ಅದರೊಳಗೆ ಮಾರ್ಕ್ ಮಾಡಿದರು. ಎಲ್ಲಿ ಅಂದರೆ 1988 ಫಾರ್ಮ್ ಆದಂಥ ಜಾಯಿಂಟ್ ಲೆವೆಲ್ ಟೆಕ್ನಿಕಲ್ ಬೌಂಡ್ರಿ ಡಿಮಾರ್ಕೇಟೇಷನ್ ಕಮಿಟಿ ಒಳಗೆ. ಇದಾದಮೇಲೆ ಏನಾಯ್ತಂದರೆ ಇವ್ರು ಏನು ಹೇಳಿದ್ರು ಅಂದರೆ 2002 ನಾವೇನು ಮಾಡೋಣ ಅಂದರೆ ಎಲ್ಲ ಬೌಂಡ್ರಿನೂ ಡಿಮಾರ್ಕೇಟೇಷನ್ ಮಾಡಿಬಿಡೋಣ, ಅಂದರೆ ಅಷ್ಟೊತ್ತಿಗೆ ಯಾವುದೇ ಕಡಿ ವಿವಾದ ಇರಬಾರ್ದು ಅಂತ ಹೇಳಿದರು. ಆಮೇಲೆ ಏನಾಯ್ತಪ್ಪ ಅಂದರೆ 1990 ಎರಡೂ ದೇಶದ ಪ್ರೈಮ್ ಮಿನಿಸ್ಟರು ಸಭೆ ಕೂಡಿದರು. ಸಭೆ ಕೂಡಿ ಏನು ಹೇಳಿದ್ರು ಅಂದರೆ ನಮಗೇನು ಇಶ್ಯೂಸ್ ಇದೆಯಲ್ಲ ಅದನ್ನು ಈಗಲೇ ಸಾಲ್ವ್ ಮಾಡ್ಕೊಂಬಿಡೋಣ, ಫರ್ದರ್ ಇಶ್ಯೂಸ್ನ ತೊಗೋಬಾರ್ದು ಅಂತ ಅವ್ರು ಹೇಳಿದರು. ಬಟ್ ಏನಾಯ್ತಪ್ಪ ಅಂದರೆ ಈ ಇಬ್ಬರು ಪ್ರೈಮ್ ಮಿನಿಸ್ಟ್ರು ಮಾತಾಡಿದಾಗ ಕೂಡ ಏನಂದರೆ ಅಲ್ಲಿರುವಂಥ ಸಭೆಯ ಸಂಧಾನ ಕೊಡ್ ಸಂಧಾನ ಏನಿದೆಯಲ್ಲ ಫಲ ಕೊಡಲಿಲ್ಲ, ಯಾಕಂದರೆ ಎರಡು ಇಬ್ಬರು ಕೂಡ ಒಂದು ಕನ್ಕ್ಲೂಷನ್ಸ್ಗೆ ಬರಲಿಲ್ಲ. ಹಾಗಾಗಿ ಆ ಸಭೆ ಏನಾಯ್ತಪ್ಪ ಅಥವಾ ಸಂಧಾನ ಏನಾಯ್ತಂದರೆ ವಿಫಲ ಆಯಿತು. ಯಾಕೆ ಈ ಥರ ಮಾಡ್ತಿದೆ ಅಂದರೆ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ನೇಪಾಳ ಚೈನಾ ಕಡೆಗೆ ಜಾಸ್ತಿ ಹೋಗ್ತಿದೆ. ಅಲ್ಲಿ ಈಗಿರೋ ಪ್ರೈಮ್ ಮಿನಿಸ್ಟ್ರ್ ಬಿಟ್ಟು ಬಿಫೋರ್ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ KP ಓಲಿ ಶರ್ಮಾ ಅಂತೇಳಿ ಅವರೇನಿದ್ರಪ್ಪ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳದವ್ರು ಇದ್ದರು. ಅವ್ರೇನು ಮಾಡ್ತಿದ್ರು ಅಂದರೆ ಚೈನಾಗೆ ಸಪೋರ್ಟ್ ಮಾಡ್ತಿದ್ರು ಬಟ್ ಇಂಡಿಯಾನ ವಿರೋಧಿಸ್ತಿದ್ರು. ಬಟ್ ಇವಾಗ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಿದ್ದಾರೆ,
ಹಾಗಾಗಿ ಅವರು ಚೈನಾ ಓರಿಯೆಂಟೆಡ್ ಇರೋದ್ರಿಂದ ಇವರೇನಾದರೂ ಈ ಕ್ಲೇಮ್ಸ್ನ ನಾವು ಬಿಟ್ಕೊಟ್ಬಿಟ್ರೆ ನಮಗೆ ಥ್ರೆಟ್ ಇದೆ. ಯಾಕಂದರೆ ಚೈನಾ ಆಲ್ರೆಡಿ ನಮ್ಮನ್ನ ಏನು ಮಾಡಿದೆಯಪ್ಪ ಅಂದರೆ 1962 ಒಂದಿಷ್ಟು ಟೆರಿಟರೀಸ್ನ ಕ್ಯಾಪ್ಚರ್ ಮಾಡಿದೆ. ಸೊ ಅದೇ ಥರನಾಗಿ ಈಗ ಅವ್ರಿಗೆ ಇದನ್ನು ಬಿಟ್ಕೊಟ್ಬಿಟ್ರೆ ಇವರು ಕೂಡ ಏನಂದರೆ ಪಾಕಿಸ್ತಾನ ಬಿಟ್ಕೊಟ್ಟಂಗೆ ಬಿಟ್ಕೊಡ್ತಾರೆ. ಹಾಗಾಗಿ ನಾವು ಬಿಟ್ಕೊಡ್ಬಾರ್ದು. ಯಾಕಂದರೆ ನಾವು ಲೆಜಿಟಿಮೇಟ್ ಆಗಿ ನೋಡೋದ್ರಿಂದ, ನಾವು ಪಿಟೋರ್ಗಢ್ ಡಿಸ್ಟ್ರಿಕ್ಸ್ನ ರೆಕಾರ್ಡ್ಸ್ ನೋಡೋದ್ರಿಂದ 19th century ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಭಾರತ ಸರ್ಕಾರನೇ ಅಲ್ಲಿ ಆಡಳಿತ ಮಾಡ್ತಿದೆ. ಹಾಗಾಗಿ ನಮ್ಮ ಗೌರ್ಮೆಂಟ್ ಅವ್ರು ಏನು ಹೇಳ್ತಿದ್ರು ಅಂದರೆ, ನೀವು ರೆವೆನ್ಯೂ ಮತ್ತು ಗೌರ್ಮೆಂಟ್ ರೆಕಾರ್ಡ್ಸ್ ನೋಡಿರಿ, ಅದರಲ್ಲಿ ಏನಿದೆ ಅಂದರೆ ಈ ಕಾಲಾಪಾಣಿ ಲಿಂಪಿಯಾ ದುರ ಮತ್ತು ಲಿಪೋ ಲೇಕ್ ಏನು ಪಾಸ್ ಇದೆಯಲ್ಲ, ಇದು ನಮಗೆ ಸೇರಿದ್ದು, ನಿಮಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಇಂಡಿಯಾ ನೇಪಾಳ ಬಾರ್ಡರ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬಾರ್ಡರ್ ಡಿಸ್ಕಸ್ನ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.